ನೋಡಿ ಇಲ್ಲಿ ಜ್ಯೋತಿರಾಜ್ ಕುಟ್ಟಿರಾಜ್ ಅವರ ಶಿಷ್ಯನರು ಸ್ಟಂಟ್ ಮಾಡ್ತಿರೋದ್ ನಾನ್ ನೋಡಕ್ ಎಷ್ಟೊಂದ್ ಜನ ಕ್ರೌಡ್ ಆಗಿದೆ. ಆರನೇ ದ್ವಾರಬಾಗಿಲು ಹತ್ರ ಈ ಆರನೇ ದ್ವಾರಬಾಗಿಲು ವಿಶೇಷಪ್ಪ ಏನಪ್ಪ ಅಂದ್ರೆ ಈ ಕೋಣೆಗಳು ಎಕ್ಕೋ ಹೊಡೆಯುತ್ತೆ. ಈ ಕೋಣೆಯಲ್ಲಿ ಮಾತಾಡೋದು ಈ ಕೋಣೆಯಲ್ಲಿ ಕೇಳಿಸುತ್ತೆ. ಅದೇ ಈ ದ್ವಾರಬಾಗಿಲು ವಿಶೇಷ ಅಂದ್ರೆ ಏನಕ್ಕಪ್ಪ ಇದು ಈ ತರ ಮಾಡಿದಾರೆ ಅಂದ್ರೆ ಇಲ್ಲಿ ಸೈನಿಕರು ನಿದ್ದೆ ಹೊಡೆಯ ಗೊರಕೆ ಅವರ ಗೊರಕೆಯ ಸೌಂಡಿಗೆ ಅವರೇ ಎಚ್ಚರ ಆಗ್ಬೇಕು. ಈ ಕಡೆ ಗೊರಕೆ ಹೊಡಿತಾರೆ ಈ ಕಡೆ ಅವ್ರು ಎಚ್ಚರ ಆಗ್ಬೇಕು, ಈ ಕಡೆ ಗೊರಕೆ ಈ ಕಡೆ ಎಚ್ಚರ ಆಗ್ಬೇಕು. ಆಮೇಲೆ ಅದೇ ಕೋಣೆಗಳಲ್ಲಿ ಬೆಕ ಹೊಡೆಯೋದ್ರಿಂದ ಅವರಿಗೆ ಆಟೋಮೆಟಿಕ್ ಆಗಿ ಎಚ್ಚರ ಆಗ್ಬಿಡುತ್ತಿತ್ತು. ಆ ಕಾರಣದಿಂದ ಈ ಮಾಡಿದ್ದಾರೆ. ಬೇಕಾದ್ರೆ ಇವತ್ತು ತೋರಿಸ್ತೀನಿ ನೋಡಿ. ಹಲೋ 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 ನೋಡಿ ಎಷ್ಟು ಎಕ್ಕ ಹೊಡೆಯುತ್ತೆ ಅಂದ್ರೆ ನಾವು ಇಲ್ಲಿ ಮಾತಾಡ್ತಾ ಇರೋದು ಅಲ್ಲಿ ಕೇಳಿಸುತ್ತೆ, ಅಲ್ಲಿ ಏನಾದ್ರು ಮಾತಾಡ್ತಿದ್ರೆ ಇಲ್ಲಿ ಕೇಳಿಸುತ್ತೆ. ಇದೇ ಈ ದ್ವಾರಬಾಗಿಲು ವಿಶೇಷತೆ ಅಂದ್ರೆ ಅಷ್ಟೊಂದು ಪ್ರತಿ ಧ್ವನಿ ಕೇಳಿಸುತ್ತೆ, ಇಲ್ಲಿ ಎಕ್ಕ ಹೊಡೆಯುತ್ತೆ. ನೋಡಿ ಡೋರಿನ ಬಾಗಿಲು ಸಿಸ್ಟಮ್ ಹೇಗಿದೆ ನೋಡಿ, ಡೋರಿನ ಸಿಸ್ಟಮ್ ಕೆಲವೊಂದು ಇದನ್ನೆಲ್ಲ ಕೆಟ್ಟಿದ್ದಾರೆ. ಹುಲಿ ಜೊತೆ ಬೇಟೆ ಕಳಿಸ್ತಾ ಇರೋದು, ಆಮೇಲೆ ಹನಿಗೆ ಇದ್ದ ಹಾಗೆ ಇದ್ದಾರೆ. ಆಮೇಲೆ ಇಲ್ಲಿ ಒಂದು ಆಂಜನೇಯ ಕೂಡ ಇದೆ. ಈ ಕೋಟೆ ಆರನೇ ಸುತ್ತಿನಲ್ಲಿ ಸಾಗುತ್ತಾ ಹೊರಟರೆ ಇಲ್ಲಿ ಕೆಲವೊಂದು ಚಿತ್ರ ವಿಚಿತ್ರವಾದ ಕಲ್ಲು ಬಂಡೆಗಳಲ್ಲಿ ಸ್ವಾಭಾವಿಕವಾಗಿ ಮೂಡಿರುವಂಥ ಚಿತ್ರಗಳನ್ನು ನಾವು ಕಾಣಬಹುದಾಗಿದೆ. ಅಂದಿನ ಕಾಲದಲ್ಲಿ ಅಂಥ ಕಲ್ಲು ಬಂಡೆಗಳು ಸಾಕಷ್ಟು ಇದ್ದವಂತೆ. ಅದಕ್ಕಾಗಿ ಈ ದುರ್ಗಕ್ಕೆ ಚಿತ್ರದುರ್ಗ ಎಂಬುವ ಹೆಸರು ಬಂದಿರಬಹುದು ಎಂದು ಸ್ಥಳೀಯರು ವ್ಯಕ್ತಪಡಿಸುತ್ತಾರೆ. ಅಂಥ ಚಿತ್ರಗಳು ಹೊಂದಿರುವ ಕಲ್ಲು ಬಂಡೆಗಳನ್ನು ನಾವು ಇವಾಗ ಕೂಡ ಈ ಕೋಟೆಯಲ್ಲಿ ಕಾಣಬಹುದಾಗಿದೆ. ಮತ್ತು ಇಲ್ಲಿಯ ಗ್ರಾಮ ದೇವತೆ ಎಂದೇ ಕರೆಯಲ್ಪಡುವಂಥ ಏಕನಾಥೇಶ್ವರಿ ತಾಯಿಯ ಮಂದಿರವು ಏಳನೇ ಸುತ್ತಿನಲ್ಲಿರುವುದು. ಆದರೆ ಆರನೇ ಸುತ್ತಿನ ದಾರಿಯ ಮಧ್ಯೆಯಲ್ಲಿ ಪಾದಗಟ್ಟೆಯನ್ನು ನಿರ್ಮಾಣ ಮಾಡಿದ್ದಾರೆ. ವಯಸ್ಸಾದ ವ್ಯಕ್ತಿಗಳು ಮುಂದೆ ಹತ್ತಲಾರದಂಥ ಸಂದರ್ಭದಲ್ಲಿ ಇಲ್ಲಿ ಆಶೀರ್ವಾದ ಪಡೆಯಲಿ ಎಂದು. ಸಿದ್ಧಿವಿನಾಯಕ ಟೆಂಪಲ್ ಸಿಗುತ್ತೆ. ಸಿದ್ಧಿವಿನಾಯಕ ಆನೆ ಬಂಡಿನ ಕಲ್ಲಿನ ಗಣಪ ಅಂತಾನೆ ಕರೀತಾರೆ ಇದನ್ನ. ಆನೆ ಬಂಡಿನ ಗಣಪ ಅಂತ ಕರೀತಾರ ಅಂದ್ರೆ ಈ ಕಲ್ಲು ಬಂಡೆ ಇದೆ ಅಲ್ವಾ, ಇದು ಒಂದು ಭಾಗದಿಂದ ನೋಡಿದ್ರೆ ಆನೆಯ ರೂಪದಲ್ಲೇ ಕಾಣಿಸುತ್ತೆ. ಅದೇ ಕಾರಣದಿಂದ ಇದನ್ನ ಆನೆ ಬಂಡೆಯ ಗಣಪ ಅಂತ ಕರೀತಾರೆ. ನೋಡಿ ಸೇಮ್ ಇದನ್ನ ನೋಡಿದ್ರೆ ಆನೆ ಒಂದು ಮಲ್ಕೊಂಡಿದೆ ಅನ್ನೋ ರೂಪದಲ್ಲೇ ಕಾಣಿಸುತ್ತೆ. ಇದು ಒಂದೇ ಅಲ್ಲ, ಇಲ್ಲಿ ನೋಡ್ಬೋದು ಕಲ್ಲು ಬಂಡೆಗಳಲ್ಲಿ ವಿಚಿತ್ರ ವಿಚಿತ್ರವಾದ ಚಿಹ್ನೆಗಳಿದೆ. ಕಪ್ಪೆ ಮಲ್ಕೊಂಡಿರೋ ಹಾಗೆ, ಇದು ಮಲ ಕೂತಿರೋ ಹಾಗೆ, ಈ ತರ ಸಾಕಷ್ಟು ಕಲ್ಲು ಬಂಡೆಗಳಲ್ಲಿ ಅವೇ ಅದೇಟಿಗೆ ಅದೇ ನ್ಯಾಚುರಲ್ ಆಗಿ ಮೂಡಿರೋದ್ರಿಂದ ಈ ಕೋಟೆಯನ್ನು ಚಿತ್ರದುರ್ಗ ಕೋಟೆ ಅಂತ ಅಂದಿನ ಕಾಲದಲ್ಲಿ ಹೆಸರಾಯಿತು. ನಾವು ಇವಾಗ ಏನು ನೋಡ್ತಾ ಇದ್ದೇವೆ, ಇದು ಏಳನೇ ಸುತ್ತಿನ ದ್ವಾರಬಾಗಿಲು ಆಗಿದೆ. ಈ ಏಳನೇ ಸುತ್ತು ಇಲ್ಲಿಯ ಕೋಟೆಯನ್ನು ಆಳುತ್ತಿದ್ದಂಥ ನಾಯಕರಿಗೆ ಮತ್ತು ಪಾಳೆಗಾರ ರಾಜರಿಗೆ ತುಂಬ ವಿಶೇಷವಾದಂಥ ಸ್ಥಳವಾಗಿತ್ತು. ಅದಕ್ಕಾಗಿ ಇಲ್ಲಿ ಏನು ನಾವು ಮೆಟ್ಟಲುಗಳನ್ನು ಕಲ್ಲಿನ ಮೆಟ್ಟಲುಗಳನ್ನು ನೋಡ್ತಿದ್ದೀವೋ ಇಲ್ಲಿ ಮೇಲೆಗಡೆ ಒಂದು ಗನ್ನು ಪಾಯಿಂಟು ಮತ್ತು ಪಿರಂಗಿ ಇಡುವಂಥ ಸ್ಥಳಗಳನ್ನು ನಾವು ಕಾಣಬಹುದಾಗಿ ಬಂದರೆ ಇಲ್ಲಿ ನೋಡ್ಬೋದು. ಇವೆಲ್ಲ ಗನ್ ಪಾಯಿಂಟ್ಗಳು, ಪಿರಂಗಿ ಪಾಯಿಂಟ್ಗಳು ಇವೆಲ್ಲ. ಅದೇ ಹೋಗಿ ನೋಡಿದಿವೆಲ್ಲ ಗನ್ ಪಾಯಿಂಟ್ಗಳನ್ನ ಮೇಲ್ಗಡೆ ಹೋಗಿ. ಈಗ ಇದು ಏಳನೇ ದ್ವಾರಬಾಗಿಲು ಒಳಗಡೆ ಹೋಗ್ತಾ ಇದ್ದೀವಿ. ಹೋಗಿದ ಕೂಡಲೇ ಒಂದು ಜೋಕಾಲಿ ಕಂಬ ಸಿಗುತ್ತೆ. ಅಂದಿನ ಕಾಲದಲ್ಲಿ
ಅಂದಿನ ಕಾಲದಲ್ಲಿ ಇಲ್ಲಿ ಏಕನಾಥೇಶ್ವರ ದೇವಿಯನ್ನು ಕುಂಡ್ರಿಸ್ಬಿಟ್ಟು ಜೋಕಾಲಿ ಕಟ್ಟಿ ತೂಗಾಲಿ ಆಡಿಸ್ತಾ ಇದ್ರಂತೆ ಜಾತ್ರೆಯ ಹಬ್ಬದ ಸಂದರ್ಭದಲ್ಲಿ. ಇರುಕಮ್ಮ ನೋಡಿ, ದೀಪದ ಕಂಬ ಇಲ್ಲಿ, ಇದರ ಮೂಲಕ ಮೇಲೆ ಹತ್ಬಿಟ್ಟು ಹೋಗಿ ದೀಪನ ಹಚ್ಚಿಬಿಟ್ಟು ಮತ್ತೆ ಬರ್ತಾ ರಿಟರ್ನ್ ಬರ್ತಾ ಆ ಜಾಗದಲ್ಲಿ ಏನು ಮಾರ್ಕ್ ಇದೆ ಅಲ್ವಾ ಹತ್ತಕ್ಕೆ ಸ್ಟೆಪ್ಗಳನ್ನ ಅಲ್ಲಿ ಕೂಡ ದೀಪ ಹಚ್ಕೊಂತ ಎಳಿತಾ ಇದ್ರಂತೆ. ಈ ತೂಗು ಜೋಕಾಲಿಯ ಕಂಬ ಮತ್ತು ದೀಪದ ಕಂಬಗಳ ಆವರಣದಲ್ಲಿ ಇರುವಂಥ ಈ ಬಲಗಡೆ ಹೋಗುವಂಥ ದಾರಿಯಲ್ಲಿ ಹೊರಟರೆ ನಮಗೆ ಏಕನಾಥೇಶ್ವರಿ ತಾಯಿಯ ಸನ್ನಿಧಿಯನ್ನು ತಲುಪಬಹುದು. ನಮ್ಮ ನಮ್ಮ ಊರಿನಲ್ಲಿ ಹೇಗೆ ಗ್ರಾಮ ದೇವತೆಯನ್ನು ಪ್ರತಿಷ್ಠಾಪನೆ ಮಾಡಿರ್ತೀವೋ ಊರನ್ನು ದುಷ್ಟಶಕ್ತಿಗಳಿಂದ ಕಾಪಾಡಲೆಂದು, ಅದೇ ರೀತಿಯಲ್ಲಿ ಚಿತ್ರದುರ್ಗದಲ್ಲಿ ಏಕನಾಥೇಶ್ವರಿ ತಾಯಿಯ ಅನ್ನು ಗ್ರಾಮ ದೇವತೆಯಾಗಿ ರಾಜರು ಮತ್ತು ಪಾಳೆಗಾರರ ಕಾಲದಲ್ಲೇ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ರಾಜರು ಮತ್ತು ಪಾಳೆಗಾರರು ಯುದ್ಧಕ್ಕೆ ಹೋಗುತ್ತಿದ್ದಂಥ ಸಂದರ್ಭದಲ್ಲಿ ಈ ಏಕನಾಥೇಶ್ವರಿ ತಾಯಿಗೆ ಪೂಜೆ ಮಾಡಿಬಿಟ್ಟು ಆಶೀರ್ವಾದ ಪಡೆದೇ ಯುದ್ಧಕ್ಕೆ ತೆರಳುತ್ತಿದ್ದರು.